ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಜಿ ಎಸ್ ರೈಡರ್ಸ್. ಓ, ರೋಟ್ರಿ ಕ್ಲಬ್ದು ಗ್ಯಾಂಗ್ ಅದು. ಸೊ ಯಾ, ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಶೀಟ್, ಏನಿದು ಬೈಕ್ಸು? Z900 ಬೂಸಾ. ವಾ, ಟೈಗರ್ ಟ್ರ್ಯಾಂಪ್ 900, ಟ್ರ್ಯಾಂಪ್ 1200, ಬೂಸಾ. S1000 RR 310 R GT. ನೈಸ್. ಮುಂದೂ ಇದಾವ ಗುರು. ವಾ, ನೈಸ್. ಸಂಡೇ ಬೆಳಿಗ್ಗೆ ಇಲ್ಲಿ ಬಂದ್ಬಿಟ್ರೆ. ಓಹೋಹೋಹೋ, ಹೊಂಡಾ 1000. ಓಕೆ ಸ್ನೇಹಿತರೆ, ಇವತ್ತಿನ ರೈಡ್ ಬಂದುಬಿಟ್ಟು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ವಟದ ಹೊಸಹಳ್ಳಿ. ಅ ಬ್ಯೂಟಿಫುಲ್ ಲೇಕ್. ಜಾಸ್ತಿ ಏನು ದೂರ ಇಲ್ಲ, ಬೆಂಗಳೂರಿಂದ ಒಂದು 85-90 ಕಿಲೋಮೀಟರ್ಸ್ ಅಷ್ಟೇ. ಸೊ ಇಲ್ಲಿಂದ ನಮ್ಮ ಜೊತೆ ಬಿಕ್ರಮ್ ಸರು, ರೋಹಿತ್ತು, ಬೆಂಗಳೂರು ಬೈಕಿಂಗ್ ಬ್ರದರ್ಹುಡ್ ಟೀಮಿಂದ ಹೋಗ್ತಾ ಇದ್ದೀವಿ. ಸೊ ಯಾ, 6:30 ನಮ್ಮ ಹೊರಡೋ ಪ್ಲ್ಯಾನು, 6:18 ಈಗ. ಸೊ ಬರ್ಬೋದು ಈಗ, ಎಲ್ಲರೂ ಬಂದ ತಕ್ಷಣವೇ ಲೆಟ್ಸ್ ಮೂವ್. ಓ, ಹಾರ್ಲಿ ZX10R. ನೈಸ್ ಮ್ಯಾನ್. ಹ್ಯೂಜ್, ಎಷ್ಟೊಂದು ಇದಾವೆ ನೋಡಿ. ಇದು ಆ್ಯಕ್ಚುಲಿ ಕಡಿಮೆ ನೋಡಬೇಕು ಅಂದರೆ. ಓಹೋ, ಯಾರೋ ಫ್ಲೈ ಬೇಕು ಕೊಡ್ತವ್ರೆ. ಅದು ZX10R. ನೈಸ್. ಇಂತೆಂಥ ಗಾಡಿಗಳು ಬರು. S1000 RR. ನೈಸ್, ಕಾಂಪ್ಯಾಕ್ಟ್ ಆಗಿದೆ, ಸಖತ್ತಾಗಿದೆ. ಡುಕಾಟಿ ಪ್ಯಾನಿಗಲೆ V4. ನೈಸ್. GT ಡಾಮಿ. ಆ ಕಡೆ ಇನ್ನೊಂದು ಸ್ವಲ್ಪ ಸೂಪರ್ ಬೈಕ್ಸ್ಗಳಿದ್ದಾವೆ. ಬನ್ನಿ, ಲೆಟ್ಸ್ ವೇಟ್ ಫಾರ್ ದೆಮ್. ಬೇರೆಯವ್ರು ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಅವ್ರು ಬಂದ ತಕ್ಷಣವೇ ಒಂದು ಚಿಕ್ಕದಾಗಿ ಮೀಟಪ್ ಮಾಡಿಕೊಂಡು ಲೆಟ್ಸ್ ಮೂವ್. ಚಲೋ. ಓಕೆ, ಸೊ ಸ್ವಲ್ಪ ಜನ ರೈಡರ್ಸ್ ಬಂದಿದ್ದಾರೆ, ಸ್ವಲ್ಪ ಜನ ಹೋಗಿದ್ದಾರೆ, ಸ್ವಲ್ಪ ಜನ ಇದ್ರ ಹತ್ರ ವೇಟ್ ಮಾಡ್ತಾಯಿದ್ದಾರೆ, ನಂದಿ ಉಪಚಾರ ಹತ್ರ, ನಂದಿ ಹಿಲ್ಸ್ ಹತ್ರ. ಸೊ ಯಾ, ಲೆಟ್ಸ್ ಗೋ, ಲೆಟ್ಸ್ ಹೆಡ್. ಟೈಮ್ ಆಯಿತು, 7:00. ಬಟ್ ಓಕೆ, ನಾಟ್ ಅ ಪ್ರಾಬ್ಲಮ್, ಬಿಕಾಸ್ 90 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ತುಂಬ ಬೇಗ ಹೋದ್ರೂ ನೀರಲ್ಲಿ ಆಟ ಆಡೋಕ್ಕೆ ಸ್ವಲ್ಪ ನೀರು ಕೋಲ್ಡ್ ಇರುತ್ತೆ. ಸುಮ್ಮನೆ ಯಾಕೆ, ಆರಾಮಾಗಿ ಹೋಗ್ಬಿಟ್ಟು ಎಲ್ಲರೂ ಎಕ್ಸ್ಟ್ರಾ ಬಟ್ಟೆ ತಂದವರೆ. ಲೆಟ್ಸ್ ಹೆಡ್. ಓಕೆ ಸ್ನೇಹಿತರೆ, ಟ್ರಾಫಿಕ್ ಇತ್ತು ಒಂದು ಸ್ವಲ್ಪ. ಸೊ ಟೋಲ್ಗೇಟ್ ಹತ್ರ ಬಂದಿದ್ದೀವಿ. ಒಂದು ಇದು ಬಂದುಬಿಟ್ಟು ಏರ್ಪೋರ್ಟ್ ರೋಡು. ಸೊ ಏರ್ಪೋರ್ಟ್ ಟೋಲ್ಗೇಟ್ ಹತ್ರ ಇದ್ದೀವಿ. ವಿಕ್ರಮ್ ಸರ್ ಅವರೇ ಮುಂದೆ, ರೋಹಿತ್ ಅವರೇ, ಮ್ಯಾಗಿ ಅಲ್ಲಿ ರೆಸ್ಟೋರೆಂಟ್ ಹತ್ರ, ಬ್ರೇಕ್ಫಾಸ್ಟ್ ಲೊಕೇಶನ್ ಹತ್ರ ಇದ್ದಾನೆ. ಕಲ್ಯಾಣು ಇದ್ದಾರೆ. ಹಿಂದೆ ಇವ್ರು ಬರ್ತವ್ರೆ, ಕಾರ್ತಿಕ್. ಏನಾಗೈತೊ ಏನೋ, ಇದು ಸಡನ್ನಾಗಿ ನಟ್ ಬಿಚ್ಕೊಂಡಿದೆ. ನಾನು ಬೆಳಿಗ್ಗೆ ನೋಡಿದೆ, ಇಲ್ಲಿ ನೋಡಿ ನಟ್ ಬಿಚ್ಕೊಂಡ್ಬಿಟ್ಟಿದೆ. ಅದು ಹಾಕ್ಸ್ಬೇಕು ನಟ್ಟು.
ಇಲ್ಲಾಂದರೆ ಇದನ್ನು ಇದಕ್ಕೆ ವೈಬ್ರೇಷನ್ ಥರ ಆಗ್ತಾ ಇದೆ. ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಪ್ರತಿಯೊಂದು ಸಿಗ್ನಲ್ಗೂ ನಿಂತ್ಕೊಳ್ಳೋದಾಗ್ತೈತಲ್ಲಪ್ಪ. ಸೊ ಬ್ರೇಕ್ಫಾಸ್ಟ್ ಲೊಕೇಶನ್ ಹೋಗ್ಬೇಕೀಗ. ಫಸ್ಟು ಬ್ರೇಕ್ಫಾಸ್ಟ್ ಹೋಗಿ ತಿಂಡಿ ಗಿಂಡಿ ಮಾಡಿಕೊಂಡು ಅಲ್ಲಿಂದ ಹೊರಡುವ. ಆಹಾ, ಆರ್ಎಕ್ಸ್ ಆ ಕಡೆ ಆಯ್ತಾ? ಓಕೆ ಸ್ನೇಹಿತರೆ, ಓ ಫೋಟೋಶೂಟ್ಸ್ ನಡೀತಾ ಇದೆ, ಬೈಕ್ ಫೋಟೋಶೂಟ್ಸ್. ಸೊ ನಾವು ಸದ್ಯಕ್ಕೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾ ಇದ್ದೀವಿ, ಯಾಕಂದರೆ ಟೈಮಿಂಗು 8 ಗಂಟೆ. ಸೊ ಡೈರೆಕ್ಟಾಗಿ ಲೊಕೇಶನ್ ಹೋಗಿ ಒನ್ ಅವರ್ ಆಟ ಆಡಿಕೊಂಡು ವೈಲ್ಡ್ ಕಮಿಂಗ್ ಬ್ಯಾಕ್ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಕಮ್ ಹೋಮ್ ಆ್ಯಂಡ್ ದಬ್ಬಾಕೊಳ್ಳೋಣ. ಸೊ ಡೈರೆಕ್ಟಾಗಿ ಲೊಕೇಶನ್ ಹೋಗ್ತಾ ಇದ್ದೀವಿ. ಇನ್ನೊಂದು 20 ಕಿಲೋಮೀಟರ್ಸ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ವೆದರ್ ಚೆನ್ನಾಗಿದೆ ಗುರು ಇವತ್ತು ನೋಡಿ. ಗುಡಿ ಬಂಡೆ 10 ಕಿಲೋಮೀಟರ್. ಸೊ ಗುಡಿ ಬಂಡೆಯಿಂದ ಒಂದು 3-4 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಇನ್ನೊಂದು 13-15 ಕಿಲೋಮೀಟರ್ ಅನ್ಕೊಳ್ಳಿ ಮ್ಯಾಕ್ಸ್. ಚಲ ಲೆಟ್ಸ್ ಗೋ. ಆ ಕಡೆ ಇದು ಇದೆ, ಜಾಗ ಇದೆ ಗಾಡಿ ಕೆಳಗಿಳಿಸೋಕ್ಕೆ. ಸೊ ಇಲ್ಲಿಂದ ಒಂದು 10 ಕಿಲೋಮೀಟ್ರ್. ನೈಸ್, ಕ್ಲೀನ್ ಇದೆ ಗುರು. ನೀರಿಂದು ಸ್ಮೆಲ್ ಬರುತ್ತೆ ಗೊತ್ತಾ, ಅದೇ ಒಂಥರ ಚೆನ್ನಾಗೈತೆ. ಡೈರೆಕ್ಟಾಗಿ ಲೊಕೇಶನ್ಗೆ ಹೋಗಿ ನಿಂತ್ಕೊಳ್ಳೋಣ. ಫುಲ್ ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಆಟ ಆಡೋಕ್ಕೆಲ್ಲ ರೆಡಿಯಾಗಿ. ಇನ್ನೊಂದು ಯಾವುದೋ ಗ್ರೂಪ್ ಐತೆ ಇಲ್ಲಿ. ನಾನು ಒಳಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಅಲ್ಲಿಂದ ವಿಡಿಯೋ ಮಾಡ್ತೀನಿ, ನೀವು ಬನ್ನಿ. ಓಕೆ, ಮಠದ ಹೊಸಳ್ಳಿ ಲೇಕ್ ಸರ್. ಹ್ಞೂ, ಅಲ್ಲಿ ಎಷ್ಟೊಂದು ಜನ ಅವ್ರೆ? ಓಕೆ, ಒಳಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಳ್ಳೋಣ. ಇದೆ ಗುರು, ಬನ್ನಿ ಒಳಗೆ. ಓಹೋಹೋ, ಡಿನ್ 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 ಡಿನ್. ಆಹಾ, ನೀರಿನ ಸ್ಮೆಲ್ಲೇ ಒಂಥರ ಚೆನ್ನಾಗಿ ಬರ್ತಾ ಇದೆ. ನೈಸ್.
ಏಯ್ ಗಾಡಿ ಗಿಡಿ ಬಿಳಿಸಿದಿರಲ್ಲೇ. ರೋಹಿತ ರೋಹಿತ ಏಕೆ ಹಾಯ್ ಹಾಯ್ ಸೊ ಇದ್ರ ಪಕ್ಕದಲ್ಲೇ ಇನ್ನೊಂದು ಜಾಗ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಒಳಗಡೆ ಹೋಗೋಕ್ಕೂ ಜಾಗ ಐತೆ, ಪಾರ್ಕಿಂಗಿಗೂ ಜಾಗ ಐತೆ, ಪ್ಲಸ್ ನೀರಲ್ಲಿ ಆಟ ಆಡೋಕ್ಕೂ ಐತೆ. ಅದಕ್ಕೋಸ್ಕರ ಇಲ್ಲಿಂದ ಹೋಗೋಣ ಅಂತ. ಎಲ್ಲ ಗಾಡಿನೂ ಪಾರ್ಕ್ ಆಗುತ್ತೆ ಈಸಿಯಾಗಿ. ನೈಸ್. ಓಕೆ ಗೈಸ್, ವಟದಾಸಹಳ್ಳಿ ಲೇಕಲ್ಲಿ ಇದ್ದೀವಿ. ಬತ್ತವ್ರೆ ಹುಡುಗರು ಹಿಂದೆ ಅವ್ರೆ. ಹಾ ಚೆನ್ನಾಗೈತೆ ಗುರು, ನೀರಲ್ಲಿ ಆಟ ಆಡ್ಬೋದು ಆರಾಮಾಗಿ. ಬೆಂಗಳೂರು ಇಷ್ಟು ದಿನ ಬಿಸಿಲು ಬಿಸಿಲು ಅಂತಿದ್ರು, ಇಲ್ಲಿ ಬಂದು ಒಂದ್ಸರಿ ಆರಾಮಾಗಿ. ಇಲ್ಲಿ ನೋಡಿ ಆಲ್ಮೋಸ್ಟ್ ಎಷ್ಟು ದೂರ ಇದ್ದೀನಿ ನಾನು. ನೈಸ್. ಏ ಎಲ್ಲ ಹುಡುಗರೆ ಹೆಂಗ್ ಬೇಕಂಗೆ ಬನ್ರಲ್ಲೇ. ಚೆನ್ನಾಗೈತೆ, ಮಸ್ತಾಗೈತೆ ನೋಡಿ. ಬನ್ನಿ ಬನ್ನಿ ಬನ್ನಿ, ಏನಿಲ್ಲ ಬನ್ನಿ, ಸ್ಟ್ರೇಟ್ ಬನ್ನಿ. ಸ್ಟ್ರೇಟಾ ಬನ್ನಿ. ಸೂಪರ್ ಫೋಟೋ ತೆಗೆದು ವಿಡಿಯೋನ ತೆಗಿತಾ ಇರೋದು. ನಾನು ತೆಗೆದು ಹೌದಾ? ಬನ್ನಿ. ಚೆನ್ನಾಗಿದೆ ಅಲ್ಲ ಒಂಥರ ವ್ಯೂ. ಸೂಪರ್ ಸೂಪರ್ ಆಗಿದೆ. ಹುಷಾರು ಇಲ್ಲ ಎಷ್ಟು ಇದೆ ಅದು? ಸರ್ ಇದೆ, ಸ್ವಲ್ಪ ಐತೆ. ಬಿಡಿ ಬಿಡಿ ಬಿಡಿ, ವಿಡಿಯೋ ಆನ್ ಮಾಡಿ. ಹಿಂಗ ಹಿಂಗೆ ಅಂದರೆ ಹೊರಡೋ ಸಮಯ. ಲೈನಪ್ ಆರು ಅಲ್ಲೊಂದು ಏಳು ಬೈಕು. ಶಾರ್ಟ್ ರೈಡ್, ಸ್ವೀಟ್ ರೈಡ್, ಎಕ್ಸಲೆಂಟ್ ಆಗಿತ್ತು ಜಾಗ. ಇವಾಗ ಮೇನ್ ಬೇಕಾಗಿರೋದು ನಮಗೆ ಬ್ರೇಕ್ಫಾಸ್ಟು. ಗಾಡಿ ಗಲೀಜಾಗೈತೆ, ವಾಶ್ ಮಾಡಿಸ್ಬೇಕು. ಮೊನ್ನೆ ಆಫೀಸಿಂದ ಬರುವಾಗ ಮಳೆ ಬಂತಲ್ಲ, ಆವಾಗ ಸ್ವಲ್ಪ ಇದಾಯಿತು. ಹಾಂ ಗೋಪ್ರದಲ್ಲ. ಹಾಂ ರೆಡಿನಾ?
15 ಪ್ರೋ ಅಲ್ಲ, ಬರೀ 15 ಅಷ್ಟೇ. Yes. ಬ್ರೇಕ್ಫಾಸ್ಟ್ ಲೊಕೇಶನ್ ಹೋಗೋಣ ನೋಡ್ರಿ. ಓಕೆ, ಹೋಟೆಲ್ ಪ್ರಣವ್ ವೆಜ್ ಆಂಧ್ರ ಸ್ಟೈಲ್, ಇದು ಯಾವುದೋ ಒಂದು ಹೋಟೆಲ್ ಸಿಕ್ತು, ಬಂದ್ವಿ. ಗಾಡಿಗಳು ಹೇಗಿದ್ರು ಜಾಸ್ತಿ ಇದ್ದಾವೆ. ಹಾಗೆ ಆ ಕಡೆನಾ ಗಾಡಿ ಆ ಕಡೆ ಹಾಕ್ಬೇಕಂತೆ. ಮಸ್ತಾಗಿ ತಿಂಡಿ ಗಿಂಡಿ ಮಾಡಿಕೊಂಡು ಇಲ್ಲಿ ಜಾಗನೇ ಇಲ್ಲಲ್ಲ. ಆಯ್ತಾ, ಬನ್ನಿ ತಿಂಡಿ ಮಾಡೋಣ. ಹಾ, ಹ್ಞೂ, ಇಡೋ ಇಡೋ ಇಡೋ, ಹೆಲ್ಮೆಟ್ ಎಲ್ಲ ಇಕ್ಬಿಟ್ಟು ಹೋಗೋಣ. ಮಾಡೋದ ಸೆಲ್ಫ್ ಸರ್ವಿಸಾ? ಅದು ಯಾವಾಗ ರೋಡ್ ಇದು ಚೇಂಜ್ ಆಯ್ತು ಅಂತ ಗೊತ್ತಾಗ್ಲಿಲ್ಲ. ಸೆಲ್ಫ್ ಸರ್ವಿಸ್. ತಿಂತೀವ ನಾವು ಮೀಲ್ಸು 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 ಅಂತ ಆರ್ಡರ್ ಏನೋ ಮಾಡಿದ್ವಿ. ಇನ್ನಾಗ ನಾವು ಕಳಿದೀವಿ ತಲೆ ಕೆಟ್ಟೆ. ಬ್ರೋ ಹೆಂಗೈತೆ ಉಪ್ಮಾ? ಇದು ಉಪ್ಪು ಉಪ್ಮಾ ಏನದು? ಬಿಸಿ ಬೇಳೆ ಬಾತು ಏನು ಇಲ್ವಾ? ಅಯ್ಯಾ, ಬಿಸಿ ಇಲ್ಲ. ನಾವು ಮೀಲ್ಸ್ ಆರ್ಡರ್ ಮಾಡಿದ್ದೀವಿ, ಬರಲಿ. ಮೀಲ್ಸ್ ಬಂದ್ಮೇಲೆ ತಿನ್ಕೊಳ್ಳೋಣ. ಓಕೆ, ಒಂದು ಊಟ. ಏಯ್, ನನಗೆ ಫಸ್ಟ್, ನಾನು ಸ್ಲೋ ಈಟರ್ ಅಂತ ಗೊತ್ತು ಅವ್ರಿಗೆ, ಅದಕ್ಕೆ ಕಳ್ಸಲ್ಲ. ಎಚ್ ಡಿ ಅಲ್ಲೇ ಬೇಕು, 4K. ಓಕೆ, ನೀವು ಫೋಟೋ ಕಳಿಸ್ಬೇಕು, ಗ್ರೂಪಲ್ಲಿ ಕಳಿಸಿ ಅದೇ ಸೇಮ್ ಇನ್ನೊಂದು ಸರಿ. ಓಕೆ ಬನ್ನಿ ತಿನ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಹೊಟ್ಟೆ ಫುಲ್ಲು ಊಟ ಮಾಡ್ಕೊಂಡ್ವಿ, ಒಳ್ಳೆ ಮೀಲ್ ಸಿಕ್ತು, ಚೆನ್ನಾಗಿತ್ತು, ಕ್ವಾಂಟಿಟಿನೂ ಚೆನ್ನಾಗಿತ್ತು. ಅರೌಂಡ್ 130 rupees ಪರ್ ಪ್ಲೇಟು, ಬಟ್ ಹೊಟ್ಟೆ ಫುಲ್ಲು. ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದೂವರೆ. ನಾವು ಇಲ್ಲಿ ಬಂದಿರೋದು 12:15 ಬಂದ್ವಿ, 12:15 ಬಂದ್ವಿ, ಒಂದೂವರೆ ಈಗ ಟೈಮು. ಹೊಡ ನೋಡ್ರಿ. ಓಕೆ ಸ್ನೇಹಿತರೆ, ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ, ಅ ಬ್ಯೂಟಿಫುಲ್ ರೈಡ್, ಅ ಬ್ಯೂಟಿಫುಲ್ ಲೊಕೇಶನ್. ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸುವ ಸಮಯ. ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ, ಇನ್ನೊಂದು ಹೊಸ ವೀಡಿಯೋದೊಂದಿಗೆ, ಇನ್ನೊಂದು ಹೊಸ ಜಾಗದೊಂದಿಗೆ. ಹಾಗೆ ಸ್ನೇಹಿತರೆ, A2 Films ನಿಮಗೆ, ನೀವು ನನ್ನ ಲಾಸ್ಟ್ ವ್ಲಾಗ್ ನೋಡಿದ್ರೆ ಹೇಳಿದ್ದೆ, ಒಂದು ಆಲ್ಬಮ್ ಸಾಂಗ್ ಶೂಟಲ್ಲಿ ಬ್ಯುಸಿ ಆಗಿದ್ದೆ ಇಷ್ಟು ದಿನ ಅಂತ. ಸೊ ಯುದ್ಧ ಅಂತ ಹೇಳಿ ನಮ್ಮ ಆಲ್ಬಮ್ A2 Films ರಿಲೀಸ್ ಆಗಿದೆ, ಆ್ಯಂಡ್ ಟ್ರೆಂಡಿಂಗಲ್ಲಿ ಕೂಡ ಇದೆ. ದಯವಿಟ್ಟು A2 Films ಹೋಗಿ A2 YouTube ಚಾನಲಲ್ಲಿ ಯುದ್ಧ ಅಂತ ಹೇಳಿ ರಿಲೀಸ್ ಆಗಿದೆ, ದಯವಿಟ್ಟು ವಿಡಿಯೋನ ನೋಡಿ. ಆ್ಯಂಡ್ ಒಂದೊಳ್ಳೆ ಮೋಟಿವೇಶನ್ ಇರುವಂಥ ಸಾಂಗ್ ಅದು. ಸೊ ದಯವಿಟ್ಟು ಎಲ್ಲರೂ ಆ ವಿಡಿಯೋನ ನೋಡಿ
ಹಾಗೂ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಆಲ್.